ಕುಮಾರಸ್ವಾಮಿ ದಲಿತರಿಗೆ ಕ್ಷಮೆ ಕೇಳದೆ ಹೋದರೆ ಗುಬ್ಬಿಗೆ ಬಂದಾಗ ಪ್ರತಿಭಟನೆಯ ಕಾವು ಎದುರಿಸಬೇಕಾಗುತ್ತದೆ ಎಂದು ದಲಿತ ಮುಖಂಡ ಕೋಡಿಯಲ್ಲ ಮಹದೇವ ಗುಬ್ಬಿಯಲ್ಲಿ ಎಚ್ಚರಿಕೆ ನೀಡಿದ್ದಾರೆ ಈ ವೇಳೆಯಲ್ಲಿ ಮಾತನಾಡಿದ ಅವರು ಮಾಧ್ಯಮದಲ್ಲಿ ಇಬ್ರಾಹಿಂ ಮುಖ್ಯಮಂತ್ರಿ ಆಗಬಾರದೆಂಬ ಪ್ರಶ್ನೆ ಕೇಳಿದವರಿಗೆ ಯಾಕೆ ಆಗಬಾರದು ಅವರೇನು ಅಸ್ಪೃಶ್ಯರೇ ಎನ್ನುವ ಮೂಲಕ ನಮ್ಮ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಇದುವರೆಗೂ ಜೆಡಿಎಸ್ ಪಕ್ಷ ಗೆಲ್ಲುವುದಕ್ಕೆ ಕಾರಣವೇ ನಮ್ಮ ಸಮುದಾಯ ಆದರೆ ಅವರನ್ನೇ ಕಡೆಗಣಿಸಿರುವುದಕ್ಕೆ ಮುಂದಿನ ಚುನಾವಣೆಯಲ್ಲಿ ಬೆಂಡೆತ್ತಬೇಕಾಗುತ್ತದೆ ತುಮಕೂರಿನಲ್ಲಿ ನಡೆಯುತ್ತಿರುವ ಪಂಚರತ್ನ ಯೋಜನೆಯಡಿಯಲ್ಲಿ ಅವರು ಕ್ಷಮೆ ಕೇಳಲೇಬೇಕು ಇಲ್ಲದೇ ಹೋದರೆ ಜೆಡಿಎಸ್ ನಲ್ಲಿರುವ ಎಲ್ಲಾ ಸಮುದಾಯದ ಮುಖಂಡರು ಅಲ್ಲಿಂದ ಹೊರಬರುತ್ತಾರೆ ಎಂದು ತಿಳಿಸಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಸಂಚಾಲಕ ಪಾಂಡುರಂಗಯ್ಯ ದಲಿತ ಮುಖಂಡರಾದ ಬಿಬಿ ರತ್ನಕುಮಾರ್ ದೊಡ್ಡಯ್ಯ ಇತರರು ಹಾಜರಿದ್ದರು ಕುಮಾರಸ್ವಾಮಿ ಅವರ ಅಭಿಮಾನಿಯಾಗಿ ಸುಮಾರು 20 ವರ್ಷಗಳಿಂದ ನಾನು ಸಕ್ರಿಯ ಜೆಡಿಎಸ್ ಸಕ್ರಿಯ ಕಾರ್ಯಕರ್ತನಾಗಿ ಗುಬ್ಬಿ ಕ್ಷೇತ್ರದ ಎಸ್ಸಿ ಘಟಕದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿ ಅನೇಕ ಜನಪರ ಕೆಲಸ ಕಾರ್ಯಗಳನ್ನು ಮಾಡಿ ನಾನು ಜೆಡಿಎಸ್ ಪಕ್ಷವನ್ನು ಬಹಳ ಪ್ರಬಲವಾಗಿ ಕಟ್ಟಿದೆ ಆದರೆ ಇವತ್ತು ಮೊನ್ನೆ ನಡೆದಂತ 27 ರಂದು ಚಿಕ್ಕಬಳ್ಳಾಪುರದಲ್ಲಿ ಪಂಚರತ್ನ ಯಾತ್ರೆಯಲ್ಲಿ ಹೇಳ್ತಾರೆ ಕುಮಾರಸ್ವಾಮಿ ಅವರು ಅಸ್ಪೃಶ್ಯ ಅನ್ನೋ ಒಂದು ಪದವನ್ನು ಬಳಕೆ ಮಾಡ್ತಾರೆ ಏನಕ್ಕೆ ಅಂದ್ರೆ ಸಿಎಂ ಇಬ್ರಾಹಿಂ ಅವರು ಮುಖ್ಯಮಂತ್ರಿ ಆಗಬಾರದು ಅಂತ ಮಾಧ್ಯಮದವರು ಕೇಳಿದಾಗ ಯಾಕ್ರಿ ಆಗ್ಲಿ ಬಿಡ್ರಿ ಅವರೇನು ಅಸ್ಪೃಶ್ಯ ಅಂದ್ರೆ ಅವ್ರ ಮನಸ್ಸಲ್ಲಿ ಅಸ್ಪೃಶ್ಯ ಸಿಎಂ ಆಗಬಾರ್ದು ಅಸ್ಪೃಶ್ಯ ಒಳ್ಳೊಳ್ಳೆ ಉನ್ನತ ಪದವಿಗಳನ್ನ ತಗೋಬಾರ್ದು ಅಂತ ಹೇಳಿ ಭಾವನೆ ಇರೋದನ್ನ ಅವರು ತೋರಿಸ್ಕೊಟ್ಟಿದ್ದಾರೆ ಹಾಗಾಗಿ ನಾನು ಆ ಮಾತಿಗೆ ಮನನೊಂದು ನನಗೆ ಇದೇ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ಬಹಿರಂಗ ಸಭೆಯಲ್ಲಿ ನನಗೆ ಒಳ್ಳೆ ಜೆಡಿಎಸ್ ಪಕ್ಷದ ಉತ್ತಮ ಸಂಘಟಕ ಅಂತ ಹೇಳಿ ಸನ್ಮಾನ ಮಾಡಿದರು ಇಂಥ ಒಳ್ಳೆ ನಾನು ಕೆಲಸಗಳನ್ನ ಮಾಡಿ ಜೆಡಿಎಸ್ ಪಕ್ಷಕ್ಕಾಗಿ ಇವರು ಇಂಥ ಪದವನ್ನು ಉಪಯೋಗಿಸ್ಬೇಕಾದ್ರೆ ನಾನು ಈ ಪಕ್ಷದಲ್ಲಿ ಇರಬಾರ್ದು ಅಂತ ಯೋಚನೆ ಮಾಡಿ ನಾನು ದಲಿತ ಮುಖಂಡರ ಸಮಕ್ಷಮದಲ್ಲಿ ಇವತ್ತು ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಜೆಡಿಎಸ್ ಪಕ್ಷವನ್ನು ಸೋಲಿಸುವಂತ ಕೆಲಸವನ್ನು ನಾವೆಲ್ಲ ಸೇರಿ ಮಾಡ್ತೀವಿ ಅಂತ ಹೇಳಿ ಜೆಡಿಎಸ್ ಇರತಕ್ಕಂತ ಎಲ್ಲ ನಾಯಕರು ಎಲ್ಲ ಜೆಡಿಎಸ್ ನಾಯಕರು ಎಲ್ಲ ನನ್ನ ಕ್ಷೇತ್ರದ ಜೆಡಿಎಸ್ ಪಕ್ಷದಲ್ಲಿ ಇರತಕ್ಕಂತ ನನ್ನ ಸಮುದಾಯದ ಎಲ್ಲ ನಾಯಕರುಗಳು ಪಕ್ಷ ಬಿಟ್ಟು ಕಾರ್ಯಕರ್ತರುಗಳು ಎಲ್ಲ ಪಕ್ಷ ಬಿಟ್ಟು ಹೊರಗಡೆ ಬನ್ನಿ ಅಂತ ಹೇಳಿ ನಾನು ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ ನಾವು ಆರೋಪ ಮಾಡ್ತಾ ಇಲ್ಲ ಅವರು ನಮಗೆ ಮಾಡಿರೋ ಅವಮಾನಕ್ಕೆ ನಾವು ಪ್ರತೀಕಾರ ಮಾಡಲೇಬೇಕಲ್ವಾ ಈಗ ಆ ಕಾಲದಿಂದನೂ ಸಹ ಜಾತ್ಯಾತೀತ ಜನತಾ ದಳ ಅಂತ ಹೆಸರಿಟ್ಕೊಂಡಿದ್ದಾರೆ ಜಾತ್ಯಾತೀತ ಜನತಾ ದಳ ಅಂದರೆ ಜಾತಿ ಇಲ್ಲದಂಥ ಪಕ್ಷ ಅದು ಜಾತಿ ಇಲ್ಲದಂಥ ಪಕ್ಷದಲ್ಲೇನೇನೇ ಜಾತಿ ಬಗ್ಗೆ ಮಾತಾಡೋವಂಥದ್ದು ಜಾತಿನ ಅವಮಾನ ಮಾಡೋವಂಥದ್ದು ಅಸ್ಪೃಶ್ಯರನ್ನ ಕಡೆಗಣಿಸಿ ಮಾತಾಡೋವಂಥದ್ದು ಅವರ ಪಕ್ಷಕ್ಕೆ ಕ್ಷೋಭೆ ತರುವಂಥದ್ದಲ್ಲ ಅವರು ಯಾವ ಉದ್ದೇಶ ಇಟ್ಕೊಂಡು ಮಾತಾಡಿರೋಂಥ ಅಂದರೆ ಈ ದಲಿತರ ಕೈಲಿ ಏನೂ ಆಗಲ್ಲ ನನ್ನಾಗಲಿ ನನ್ನ ಪಕ್ಷನಾಗಲಿ ಇವ್ರ ಕೈಲಿ ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಥರ ಮಾತಾಡಿದ್ದಾರೆ ಅದು ತಪ್ಪು ಯಾಕೆಂತ ಅಂತಂದರೆ ದಲಿತ ಸಂಘರ್ಷ ಸಮಿತಿ ಆ ಕಾಲದಿಂದನೂ ಪ್ರೊಫೆಸರ್ ಬಿ ಕೃಷ್ಣಪ್ಪನವ್ರ ಕಾಲದಿಂದನೂ ಜನತಾ ದಳನೇ ಓಲೈಸ್ಕೊಂಬಂದಿದೆ ಜನತಾ ದಳಕ್ಕೆ ಸಪೋರ್ಟ್ ಮಾಡ್ಕೊಂಬಂದಿದೆ ದಲಿತರು ಇಲ್ಲಾಂತಂದರೆ ದಲಿತರು ಗುಬ್ಬಿನಲ್ಲಿ ಜನತಾ ದಳ ಸಪೋರ್ಟ್ ಮಾಡಲಿಲ್ಲ ಅಂತ ಅಂತಂದರೆ ಎಸ್ ಆರ್ ಶ್ರೀನಿವಾಸ ಅವರು ಇಲ್ಲಿಗೆಲ್ಲಕ್ಕಾಗ್ತಿತ್ತು ಸಾಧ್ಯ ಇರ್ತಿರ್ಲಿಲ್ಲ ಆದ್ದರಿಂದ ಕುಮಾರಸ್ವಾಮಿ ಆಡಿರೋ ಮಾತು ಪ್ರತಿಯೊಬ್ಬ ದಲಿತ ಅಸ್ಪೃಶ್ಯರ ಎದೆಗೆ ಚೂರಿ ಆಗ್ತಂಗಾಗಿದೆ ಕೂಡಲೇ ಅವರು ನಾನು ಆಡಿರೋ ತಪ್ಪು ನಾನು ಆಡಬಾರ್ದಾಗಿತ್ತು ಅಂತ ಅವ್ರ ಮನವರಿಕೆ ಆಗಿದ್ದರೆ ಅವ್ರು ಕೂಡಲೇ ಕ್ಷಮೆ ಕೇಳಬೇಕು ಯಾಕೆ ಅಂತಂತಂದರೆ ಗುಬ್ಬಿನಲ್ಲಿ ಅಷ್ಟು ಪ್ರಬಲವಾದಂಥ ಒಂದು ಜನಾಂಗ ನಾವು 35-38 ಸಾವಿರ ಓಟಿದೆ ನಮ್ಮದು ಆ ಕಾಲದಿಂದನೂ ಸಹ ನಾವು ಕಾಂಗ್ರೆಸ್ನ ತಿರಸ್ಕರಿಸಿ ಮತ್ತು ಬಿ ಜೆ ಪಿನ ತಿರಸ್ಕರಿಸಿ ಜೆ ಡಿ ಎಸ್ನ ಬೆಂಬಲಿಸ್ಕೊಂಡು ಬಂದಿದ್ದೆ ನಮ್ಮ ಗುಬ್ಬಿ ಕ್ಷೇತ್ರದಲ್ಲಿ ಆದರೂ ನಮಗೆ ಯಾಕೆ ಥರ ಅವಮಾನ ಮಾಡಿರೋರು